ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ನಾನು ಕರ್ನಾಟಕ ಅವ್ರ ಮುಖ್ಯಮಂತ್ರಿಗೋಸ್ಕರ. ಸರ್, ನೀವು ಬಂದಂಗಿಂದ ಬರೀ ಏನು ನಡೀತಾ ಇದೆ ನೀವಾಗ ನೀವೇ ನೋಡಿ. ಬರೀ ಏನು ಪಾಲಿಟಿಕ್ಸ್ ನಿಮ್ದು ಏನಿದೆ ಅಂದರೆ ಬರೀ ಪೆಟ್ರೋಲ್, ಡೀಸೆಲ್, ಊಟದ ಮೇಲೆ ಪ್ರತಿ ಒಂದ್ರ ಮೇಲೆ ಬೆಲೆ ಏರ್ಕೊಂಡು ಹೋಗಿ ಬಡವ್ರಿಗಂತೂ ಊಟಕ್ಕೂ ಇಲ್ಲ ಹಂಗೆ ಮಾಡಿಟ್ಟಿದ್ದೀರಾ ಒಂದು. ಎರಡನೇದು ನೀವು ಅದನ್ನೇ ಎಳ್ಕೊಂಡು ಬಂದ್ರಿ, ಬಟ್ ಏನಂದ್ರೆ ನಿಮ್ಗೆ ಯೂಸ್ ಆಗಿಲ್ಲ. ಇವಾಗ ಲಾಸ್ಟ್ ಬಂದಿರೋದೇನಂದ್ರೆ ಹಿಂದೂ ಮುಸ್ಲಿಮ್ಸ್ ಅವರು ಜಗಳ. ದಯವಿಟ್ಟು ಸರ್, ಹಿಂದೂ ಮುಸ್ಲಿಮ್ಸಲ್ಲಿ ಜಗಳಾಗಿಗಳ ಆಗ್ದಿರಂಗೆ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಯಾವತ್ತೂ ನೋಡಿರೋದು ನಾವು ಹಿಂದೂ ಮುಸ್ಲಿಮ್ಸು, ಕ್ರಿಶ್ಚನ್ ಇರಲಿ, ಎಲ್ಲರೂ ಒಗ್ಗಟ್ಟಾಗಿರೋದು, ಒಳ್ಳೆ ಫ್ರೆಂಡ್ಸು, ಒಳ್ಳೆ ತಂದಲ್ಲಿರೋ ಟೈಮಲ್ಲಿ ಒಳ್ಳೆ ಒಳ್ಳೆ ಮನಸ್ಸಲ್ಲಿ. ಇವಾಗ ಈ ಥರ ಒಂದು ಹುಳಿ ಹಿಂಡಿ ಸುಮ್ಮನೆ ಜಗಳ ತಂದು ಈ ಜಾತಿ ಭೇದ ಭಾವ ಮಾಡ್ದಿರೇ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಕಾಂಗ್ರೆಸ್ ಸರ್ಕಾರ ಇತ್ತು ಆ ಟೈಮಲ್ಲಿ, ಇದ್ದಿದ್ದು ಬೆಲೆ ಇವತ್ತು ಏನಿದೆ? ಎಲ್ಲ ಡಬಲ್. 1 ಲೀಟ್ರ್ ಎಣ್ಣೆ ಡಬಲ್, ಅಕ್ಕಿ ಬೆಲೆ ಡಬಲ್, ಬೇಳೆ ಬೆಲೆ ಡಬಲ್, ಎಲ್ಲ ಡಬಲ್ ಡಬಲ್ ಡಬಲ್. ಕೊನೆಗೆ ಏನು ತಿನ್ಬೇಕನ್ನೋದೇ ಗೊತ್ತಿಲ್ಲ. ಅಟ್ಲೀಸ್ಟ್ ಅದಾದರೂ ನೀವು ಬೆಲೆ ಕೆಳಗಡೆ ಮಾಡ್ತಾ ಇದ್ದೀರಾ? ಇಲ್ಲ, 10 ರೂಪಾಯಿ 100 ರೂಪಾಯಿ ಏರಿಸ್ತೀರಾ, ಅದ್ರಲ್ಲಿ 10 ರೂಪಾಯಿ ಕಡಿಮೆ ಮಾಡ್ತೀರಾ. ಪೆಟ್ರೋಲ್ನು ಹಾಗೆ ಮಾಡ್ತಾ ದಿನಕ್ಕೆ 10 ರೂಪಾಯಿ 5 ರೂಪಾಯಿ ಏರಿಸಿ 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 ಎಲ್ಲಿಗೆ ತಂದಿದ್ದೀರಾ ಸರ್? ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಒಂದು ಗಾಡಿ ಓಡಿಸ್ಬೇಕಂದ್ರೂ ಇವಾಗ ಯೋಚನೆ ಮಾಡ್ಬೇಕಾಯ್ತ ಪಾಪ, ಪೆಟ್ರೋಲ್ ಹಾಕಿ ಓಡಿಸ್ಬೇಕಾ ಇಲ್ಲ ಅದನ್ನ ನಡ್ಕೊಂಡು ಹೋಗ್ಬೇಕಾ ಅಂತ. ಪೆಟ್ರೋಲ್ ಬೆಲೆ 111 ರೂಪಾಯಿ 1 ಲೀಟ್ರ್. ಎಷ್ಟಿತ್ತು ಸರ್ ಕಾಂಗ್ರೆಸ್ ಸರ್ಕಾರ ನಡೆಯುವಾಗ ಎಷ್ಟಿತ್ತು? ಇವಾಗ ನೋಡಿ, ನಿಮ್ದು BJP ಬರುವಾಗ ಎಷ್ಟಿದೆ ಅಂತ ಹೇಳಿಬಿಟ್ಟು ಮನುಷ್ಯ ಬದುಕ್ಬೇಕಾ ಇಲ್ಲ ಸಾಯ್ಬೇಕಾ ಅದೂ ಗೊತ್ತಿಲ್ಲ. आप किसी भी गली में जाएं, किसी भी मोहल्ले में जाएं, किसी गांव में जाएं, चाहे वो हिंदू हो, मुसलमान हो, सिख हो, बौद्ध हो, ईसाई हो, वह सिर्फ एक बात उसके लफ्ज पे है कि मुझे महंगाई से मारा जा रहा है।